ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿನ್ನೆ ನಡೆದ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಿ ಈ ಬಾರಿ 2020 ವಿಶ್ವಕಪ್ ಅನ್ನು ಭಾರತ ಎತ್ತಿಹಿಡಿದಿದೆ. ಇನ್ನು ಈ ಬಾರಿಯ 2020 ವಿಶ್ವಕಪ್ ಟೂರ್ನಿಯನ್ನು ಗೆದ್ದ ಭಾರತ ಕ್ರಿಕೆಟ್ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ತಂಡದ ಎಲ್ಲ ಆಟಗಾರರೊಂದಿಗೆ ಮಾತನಾಡಿದ ನರೇಂದ್ರ ಮೋದಿಯವರು ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ವಿಶ್ ಮಾಡಿದ್ದಾರೆ. ಇನ್ನು ಇಡೀ ಟೂರ್ನಿಮೆಂಟಲ್ಲಿ ಕ್ಯಾಪ್ಟನ್ಸಿ ನಿರ್ವಹಿಸಿದ ರೀತಿಗೆ ರೋಹಿತ್ ಶರ್ಮಾರವರನ್ನು ವಿಶೇಷವಾಗಿ ಅಭಿನಂದಿಸಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಭಾರತೀಯ ಆಟಗಾರರ ಪ್ರದರ್ಶನವನ್ನು ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ನಿಜವಾಗಿಯೂ ಫೈನಲ್ ಪಂದ್ಯ ಬಹಳ ಅದ್ಭುತವಾಗಿತ್ತಂತಲೇ ಹೇಳಬಹುದು. ಏಕೆಂದರೆ ಈ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಪ್ರತಿಯೊಬ್ಬರೂ ಕೂಡ ತಮ್ಮ ಎಫೆಕ್ಟನ್ನು ತುಂಬಾ ಹಾಕಿದ್ದಾರೆ. ಅದರಲ್ಲೂ ಸೌತ್ ಆಫ್ರಿಕಾ ತಂಡದ ಹೆನ್ರಿ ಕ್ಲಾಸನ್ ಅವರು ಆಡುವಾಗ ಇನ್ನೇನು ಭಾರತ ತಂಡ ಸೋತೇ ಹೋಯಿತು ಎಂದು ಎಲ್ಲರೂ ಅಂದುಕೊಂಡಿದ್ದರು. ಇನ್ನು ಕೊನೆಯ 30 ಎಸೆತಗಳಲ್ಲಿ 30 ರನ್ ಬೇಕಿದ್ದಾಗ ಭಾರತೀಯ ತಂಡದ ಆಟಗಾರರ ಪ್ರದರ್ಶನ ಬಹಳ ಉತ್ತಮವಾಗಿತ್ತು ಅಂತಾನೆ ಹೇಳಬಹುದು. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಹೆನ್ರಿ ಕ್ಲಾಸನ್ ವಿಕೆಟನ್ನು ತೆಗೆಯದಿದ್ದರೆ ಖಂಡಿತವಾಗಿಯೂ ಭಾರತ ಸೋಲಬೇಕಾಗಿತ್ತು. ಹಾರ್ದಿಕ್ ಪಾಂಡ್ಯ ಅವರ ಉತ್ತಮ ಬೌಲಿಂಗ್ ಪ್ರದರ್ಶನದಿಂದ ಹೆನ್ರಿ ಕ್ಲಾಸನ್ ಮತ್ತು ಡೇವಿಡ್ ಮಿಲ್ಲರ್ ಅನ್ನು ಔಟ್ ಮಾಡಿದರು. ಒಂದು ವೇಳೆ ಈ ಇಬ್ಬರು ಆಟಗಾರರು ಔಟ್ ಆಗದೆ ಇದ್ದಿದ್ದಲ್ಲಿ ಖಂಡಿತವಾಗಿಯೂ ಈ ಬಾರಿಯ ವಿಶ್ವಕಪ್ ಅನ್ನು ಸೌತ್ ಆಫ್ರಿಕಾ ತಂಡ ಎತ್ತಿಹಿಡಿಯುತ್ತಿತ್ತು. ಆದರೆ ದೇವರ ದಯದಿಂದ ಆ ರೀತಿ ಆಗದೆ ಈ ಬಾರಿಯ 2020 ವಿಶ್ವಕಪ್ ಅನ್ನು ಭಾರತ ಎತ್ತಿಹಿಡಿಯುವಂತಾಗಿದೆ. ವೀಕ್ಷಕರೇ, ನೀವೇನಾದರೂ ನಿನ್ನೆ ನಡೆದ ಪಂದ್ಯ ವೀಕ್ಷಿಸಿದ್ದರೆ ಖಂಡಿತವಾಗಿಯೂ ಪಂದ್ಯ ಹೇಗಿತ್ತು ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.